ಫಸ್ಟ್ ಆಫ್ ಆಲ್ ಅವರು ನಾನು ಇಂಟರ್ವ್ಯೂ ನೋಡಿದ್ದೆ ಅವ್ರದ್ದು ಒಂದ್ ವಿಡಿಯೋ ಲಿಂಕ್ ಅಲ್ಲಿ, ಅವರು ಮೊಲೆಸ್ಟ್ ಆಗಿದ್ದಾರೆ ಅಂತ ಹೇಳಿದ್ದಾರೆ, ಕಾಸ್ಟಿಂಗ್ ಕೌಚ್ ನಡೆದಿದೆ ಅವ್ರ ಜೊತೆ, ಒಂದ್ ತಮಿಳ್ ಪ್ರೊಡ್ಯೂಸರ್ ಮಾಡಿದ್ದಾರೆ ಅಂತಾನು ಹೇಳಿದ್ದಾರೆ. ಇದೆಲ್ಲ ತುಂಬಾ ದೊಡ್ಡ ಆರೋಪ. ಇದ್ರ ಬಗ್ಗೆ ಇವಾಗ ಸಡನ್ ಆಗಿ ಎಲ್ಲಿಂದಾನೋ ಗಟ್ ಸುಟ್ಕೊಳ್ತು ಅಂತ ಹೇಳ್ತಾರಲ್ಲ, ಇದ್ರ ಬಗ್ಗೆ ಏನಕ್ಕೆ ಹೇಳಿಲ್ಲ, ಇದ್ರ ಬಗ್ಗೆ ಏನಕ್ಕೆ ಮಾತಾಡಿಲ್ಲ? ಬಿಕಾಸ್ ಅವ್ರಿಗೆ ನಮ್ ತಂದೆ ಹೆಸರಿಲ್ಲ ಅಂತಾನ, ಅಥವಾ ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರೆ ಸಾಟರ್ಡೆ ಸಂಡೆ ಅವ್ರಿಗೆ ಮೈಲೇಜ್ ಸಿಗಲ್ಲ ಅಂತಾನ? ನಾನ್ ಹೇಳಿದ್ದು ಅವರು ಸೋಷಿಯಲ್ ಮೀಡಿಯಾ ಅಲ್ಲಿ ಬಂದು ನಮ್ ತಂದೆ ಅವ್ರನ್ನ ಅಕ್ಯೂಸ್ ಮಾಡ್ಬೇಕಾದ್ರೆ, ಇದೆಲ್ಲ ನನಗೆ ಇದು ಅಬ್ಯೂಸ್ ಅಂತ ಅನ್ಸಲ್ಲ. ಓಕೆನಾ, ಬಂದು ರಿಹರ್ಸಲ್ ಸಮಯದಲ್ಲಿ ಮುಟ್ಬೇಕು ಬೆನ್ನು ಅಂಡ್ ಊಟ ಕರೆದು, ಫಸ್ಟ್ ಆಫ್ ಆಲ್ ಅದೆಲ್ಲ ಶತಸುಳ್ಳು. ಸೆಕೆಂಡ್ ಆಫ್ ಆಲ್ ಅದಾಗಿದ್ರು ಸೆಕ್ಷುಯಲ್ ಅಬ್ಯೂಸ್ ಅಂತ ಆ ವರ್ಡ್ ಉಪಯೋಗಿಸಕ್ ಆಗಲ್ಲ. ನಿಜವಾಗ್ಲೂ ಅವ್ರ ಜೊತೆ ಈ ತರ ಸೆಕ್ಷುಯಲ್ ಅಬ್ಯೂಸ್ ಆಗಿದೆ ಅಂದ್ರೆ, ಈ ತರ ಕಾಸ್ಟಿಂಗ್ ಕೌಚ್ ಆಗಿದೆ ಅಂದ್ರೆ, ಫಸ್ಟ್ ಆಫ್ ಆಲ್ ಅವ್ರ ಅದ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು. ಏನಕ್ ಮಾತಾಡಿಲ್ಲ ಅಂತ ಒಂದ್ ಕ್ವೆಶ್ಚನ್. ಸೆಕೆಂಡ್ ಆಫ್ ಆಲ್ ಅವರು ನನ್ನ ಪ್ರೀಮಿಯರ್ ಡೇ ದಿವಸ ನೋಡಿ ನಿಮ್ ತಂದೆಯವ್ರ ಜೊತೆ ವರ್ಕ್ ಮಾಡಿದ ಅಷ್ಟು ಸಂತೋಷ ಕೊಡ್ತು ನನ್ಗೆ, ಐ ವಾಂಟ್ ಟು ವರ್ಕ್ ವಿತ್ ಹಿಮ್ ಅಗೇನ್ ಅಂತಾನು ಹೇಳಿದ್ದಾರೆ. ನನ್ ಜೊತೆ ಮಾತ್ರ ಇಲ್ಲ, ವಿಡಿಯೋ ಪ್ರೂಫ್ ಇದೆ. ಅಂಡ್ ಮಿಸ್ಟರ್ ಚೇತನ್ ಅನ್ನ ಅವರು ಅಷ್ಟೊಂದು ಸಪೋರ್ಟ್ ಕೊಡ್ತಾರಲ್ಲ ಅವ್ರಿಗೆ, ಅವ್ರಿಗೆ ಪೊಸಿಷನ್ ಆಫ್ ಪವರ್, ಸೆಕ್ಷುಯಲ್ ಅಬ್ಯೂಸ್ ಅಂದ್ರೆ ಏನು ಅಂತ ಐ ವಾಂಟ್ ಹಿಮ್ ಟು ಆನ್ಸರ್ ಮೀ. ಬಿಕಾಸ್ ನಾನು ಅವ್ರ ಜೊತೆ ವರ್ಕ್ಶಾಪ್ ಮಾಡಿದೀನಿ, ಫೋಟೋ ಶೂಟ್ ಮಾಡಿದೀನಿ, ಅವರು ನನ್ ಬೆನ್ ಮುಟ್ಟಿದ್ದಾರೆ, ಅವರು ನನ್ ಲಂಚ್ ಕಟ್ಟಿದ್ದಾರೆ, ಅದನ್ನ ನಾನ್ ಸೆಕ್ಷುಯಲ್ ಅಬ್ಯೂಸ್ ಅಂತ ಕರಿಯಕ್ ಆಗತ್ತಾ? ಅವ್ರ ಪ್ರಕಾರ ಇದು ಸೆಕ್ಷುಯಲ್ ಅಬ್ಯೂಸ್ ಅಂದ್ರೆ ಅವ್ರು ನನ್ ಜೊತೆ ಮಾಡಿದ್ದು ಸೆಕ್ಷುಯಲ್ ಅಬ್ಯೂಸ್. ಅಂಡ್ ಪವರ್ ಆಫ್ ಪೊಸಿಷನ್ ಅನ್ನೋದು ಏನು ಅಂತ ಮಿಸ್ಟರ್ ಚೇತನ್ ನನ್ನ ಆಕ್ಟ್ರೆಸ್ ಕೇಳ್ಬಿಟ್ಟು ನನಗ್ ಹೇಳಿ. ಬಿಕಾಸ್ ವೆನ್ ಯು ಆರ್ ಅನ್ ಆಕ್ಟರ್, ನೀವ್ ಒಂದ್ ದೊಡ್ಡ ಪೊಸಿಷನ್ ಅಲ್ಲಿ ಇರ್ಬೇಕಾದ್ರೆ, ನೀನು ನನಗೆ ಈ ತರ ಫೇವರ್ಸ್ ಮಾಡಿದ್ರೆ ನಾನು ಐ ವಿಲ್ ಗಿವ್ ಯು ಅ ರೋಲ್ ಆರ್ ಯು ವಿಲ್ ಬಿ ಅ ಪಾರ್ಟ್ ಆಫ್ ದ ಮೂವಿ ಅನ್ನೋದು ಪವರ್ ಆಫ್ ಪೊಸಿಷನ್. ಇದು ಪ್ರಾಬಬ್ಲಿ ಅವ್ರು ಗೊತ್ತಿಲ್ಲ ಅನ್ಸುತ್ತೆ. ಆ ಪ್ರೆಸ್ ಕಾನ್ಫರೆನ್ಸ್ ಪ್ರೆಸೆಂಟೇಶನ್ ದಿವಸ ಶಿ ಯೂಸ್ ದ ವರ್ಡ್ ಪವರ್ ಆಫ್ ಪೊಸಿಷನ್. ಯು ಕ್ಯಾನ್ ನಾಟ್ ಅಕ್ಯೂಸ್ ಸಮ್ ಒನ್ ವೆನ್ ಯು ಡೋಂಟ್ ಇವನ್ ಹ್ಯಾವ್ ದಟ್ ಇನ್ ಯೋರ್ ಕೇಸ್. ಅಂಡ್ ಅವ್ರು ಹೋಗಿ ಅವ್ರು ಏನ್ ಹೇಳ್ತಿದ್ದಾರೆ, ಡೈರೆಕ್ಟರ್ ಹತ್ರ ಐ ಫೆಲ್ಟ್ ಅನ್ಕಂಫರ್ಟಬಲ್ ಅಂತ ಹೇಳ್ತಿದ್ದಾರೆ. ವಾಟ್ ಇಸ್ ಅಂತ ಹೇಳಿಲ್ಲ ಆಕ್ಚುಲಿ. ಶಿ ವೆಂಟ್ ಅಂಡ್ ಸೇಡ್ ಐ ಡೋಂಟ್ ವಾಂಟ್ ಟು ಕಮ್ ಫಾರ್ ರಿಹರ್ಸಲ್ಸ್ ಅಂತ ಹೇಳಿದ್ದಾರೆ. ಅವರು ಡೈರೆಕ್ಟರ್ ಹತ್ರ ಹೋಗಿ ಐ ಆಮ್ ಫೀಲಿಂಗ್ ಅನ್ಕಂಫರ್ಟಬಲ್ ಅಂತ ಹೇಳಿಲ್ಲ. ಓಕೆ, ದಿಸ್ ಇಸ್ ದ ಟ್ರೂತ್. ಏನಕ್ಕೆ ಹೇಳಿಲ್ಲ? ಮುಂಚೆ ಗಟ್ಸ್ ಇತ್ತು, ಮುಂಚೆ ಬಂದು ಎಲ್ಲಾರ ಹತ್ರನು ಶೀಸ್ ಟೋಲ್ಡ್ ನನ್ಗೆ ಚಿಕ್ಕ ವಯಸ್ಸಲ್ಲಿ ಮೊಲೆಸ್ಟ್ ಆಗಿದೆ, ನನ್ ಜೊತೆ ಕಾಸ್ಟಿಂಗ್ ಕೌಚ್ ನಡೆದಿದೆ, ಅಂಡ್ ಇವಾಗ ಅವ್ರ ಲಾಯರ್ ಬಂದು ಶಿ ವಾಸ್ ಅ ವೀಕ್ ಲೇಡಿ ಅಂತ ಹೇಳ್ತಾರಲ್ಲ, ಇದೆಲ್ಲ ಮಾತಾಡಕ್ಕೆ ಗಟ್ಸ್ ಇತ್ತ ಅವ್ರಿಗೆ ಮುಂಚೆ? ಅಂಡ್ ಇನ್ನೊಂದು, ಇದು ಬೇರೆ ಯಾರು ಪಾಯಿಂಟ್ ಔಟ್ ಮಾಡಿಲ್ಲ, ಇಷ್ಟೊಂದು ಅಬ್ಯೂಸ್ ಇವಾಗ ಏನೇನೋ ಹೇಳ್ತಾರಲ್ಲ, ಯು ಬಿ ಸಿಟಿ ಅದು ಇದು ಅಂತ ಡ್ರಾಮಾ, ಅವ್ರ ನನ್ ತಂದೆನ ಟ್ವಿಟರ್ ಅಲ್ಲಿ ಅನ್ಫಾಲೋ ಮಾಡಿರೋದು ಒಂದ್ ತಿಂಗಳು ಮುಂಚೆ. ಯಾಕೆ? ಅಲ್ಲಿವರೆಗೂ ಏನಾಗಿತ್ತು? ಸ್ವಾಭಿಮಾನ ಇಲ್ವಾ ಅವ್ರಿಗೆ? ಈ ತರ ಎಲ್ಲ ಆಗಿದ್ದಿದ್ರೆ ಇನ್ನೂ ಫಾಲೋ ಮಾಡ್ತಿದ್ರ ಟ್ವಿಟರ್ ಅಲ್ಲಿ? ಇದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ. ಐ ವಾಂಟ್ ಆನ್ಸರ್ಸ್ ಟು ದೀಸ್ ಕ್ವೆಶ್ಚನ್. ಅವ್ರು ಬಂದು ನಿಮ್ ಹತ್ರ ಮಾತಾಡಿ ಆನ್ಸರ್ಸ್ ಹೇಳಕ್ ಹೇಳಿ. ಅಂಡ್ ಪ್ರಶಾಂತ್ ಅವ್ರನ್ನ ಪಾಪ ಆರೋಪ ಎಲ್ಲ ಹಾಕಿದ್ದಾರೆ, ಐ ವಾಂಟ್ ಆನ್ಸರ್ಸ್ ಫ್ರಮ್ ಹರ್. ನೀವು, ಐ ವಾಂಟ್ ಯು ಟು ಕ್ವೆಶ್ಚನ್ ಹರ್ ಸೇಯಿಂಗ್ ಡಸ್ ಶಿ ಹ್ಯಾವ್ ದ ಗಟ್ಸ್ ಟು ಕಮ್ ಅಂಡ್ ಟಾಕ್ ಟು ಮೀ.